ಹಿಂದಿನ ತರಗತಿಯಲ್ಲಿ ನಾವು ರಾಷ್ಟ್ರಕೂಟರ ಬಗ್ಗೆ ತಿಳಿದುಕೊಂಡಿದ್ವಿ. ರಾಷ್ಟ್ರಕೂಟರು ಯಾರು ಸಾಮಂತರಾಗಿದ್ರು ಮತ್ತು ಹೇಗೆ ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಕೊಂಡು ಅನ್ನೋಂಥ ಅಂಶಗಳನ್ನ ನಾವು ಏನ್ಮಾಡಿದ್ವಿ ಅಂದ್ರೆ ಸ್ಪಷ್ಟವಾಗಿ ತಿಳಿದುಕೊಂಡಿದ್ವಿ. ಇವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಂತರದ ಚಾಲುಕ್ಯರು ಭಾರತದಲ್ಲಿ ಯಾವ ರೀತಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಹಿನ್ನೆಲೆಯನ್ನ ನಾವು ಏನ್ ಮಾಡ್ತಾ ಇದೀವಿ ಇವತ್ತು ತಿಳಿದುಕೊಳ್ತಾ ಇದ್ವಿ. ನಂತರದ ಚಾಲುಕ್ಯರು ಅಂತಂದ್ರೆ ಯಾರು ಹೇಳಿ ಕಲ್ಯಾಣ ಚಾಲುಕ್ಯರು ಅಂದ್ರೆ ಇವ್ರಿಗೆ ಇನ್ನೊಂದು ಹೆಸರಿದೆ ಕಲ್ಯಾಣ ಚಾಲುಕ್ಯರು. ನಾನು ಈಗಾಗಲೇ ತಿಳಿಸಿದ್ದೀನಿ ಯಾವಾಗಂದ್ರೆ ಬಾದಾಮಿ ಚಾಲುಕ್ಯರು ಹೇಳ್ಬೇಕಾದಾಗ ಚಾಲುಕ್ಯ ವಂಶಗಳು ಎಷ್ಟು ಬರ್ತಾ ಇದಾವೆ ಮೂರು ಬರ್ತದೆ. ಒಂದು ಬಾದಾಮಿ ಚಾಲುಕ್ಯರು ಅದನ್ನ ಆರಂಭಿಕ ಚಾಲುಕ್ಯರು ಅಂತ ಕೂಡ ನಾವು ಕರಿತಾ ಇದ್ದೀವಿ. ನಂತರದ ಚಾಲುಕ್ಯರು ಬಂದಾಗ ಅವ್ರು ಕಲ್ಯಾಣ ಚಾಲುಕ್ಯರು ಅಂತ ಕರಿತಾ ಇದ್ವಿ. ನಂತರ ಬರೋದ್ರಲ್ಲಿ ಬೆಂಗಿ ಚಾಲುಕ್ಯರು ಅಂತ ಅಂದ್ರೆ ಇವಾಗ ನಾವು ಯಾರ ಬಗ್ಗೆ ಪ್ರಯೋಗ ಮಾಡ್ತಾ ಇದ್ವಿ ಅಂದ್ರೆ ನಂತರದ ಚಾಲುಕ್ಯರು ಅಂದ್ರೆ ಕಲ್ಯಾಣ ಚಾಲುಕ್ಯರು ಅನ್ನುವಂತ ಒಂದು ಅದನ್ನ ರಾಷ್ಟ್ರ ಮನೆತನ ಅಥವಾ ಒಂದು ರಾಜ ಮನೆತನದ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅಧ್ಯಯನವನ್ನ ಮಾಡ್ತಾ ಇದೀವಿ ಅಂತ ಕರಿತೀವಿ. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸ್ಥಾಪಕ ಎರಡನೇ ತೈಲಪ್ಪ ಅಂತ ಹೇಳ್ತಾ ಇದೀವಿ. ಎರಡನೇ ತೈಲಪ್ಪ ಏನ್ ಮಾಡ್ತಾರೆ ಅಂದ್ರೆ ಈ ಮನೆತನವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರ ಒಂದು ಸಾಮಂತರಾಗಿದ್ರು ಅಂತಂದ್ರೆ ಬಾರವೇ ನಂತರದ ಚಾಲುಕ್ಯರ ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತ ಅಧಿಕಾರಿಗಳಾಗಿ ಏನ್ ಮಾಡ್ತಾರೆ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ನಂತರದಲ್ಲಿ ರಾಷ್ಟ್ರಕೂಟರೊಂದಿಗೆ ಯುದ್ಧವನ್ನ ಮಾಡಿ ಹೋರಾಟವನ್ನ ಮಾಡಿ ಸ್ವತಂತ್ರ ರಾಜ್ಯಗಳಾಗಿ ಒಂದು ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳಂತ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಎರಡನೇ ತೈಲಪ್ಪನಿಗೆ ಸಲ್ಲುತ್ತೆ ಅಂತ ತಿಳ್ಕೊಳ್ತಾ ಇದೀವಿ. ಹಾಗಾಗಿ ಎರಡನೇ ಏನಂದ್ರೆ ತೈಲಪ್ಪ ಈ ಮನೆತನವನ್ನ ಏನ್ ಮಾಡ್ತಾ ಇದ್ದಾನೆ ಸ್ಥಾಪನೆ ಮಾಡ್ಕೊಳ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾ ಇದೀವಿ. ಹಾಗಾಗಿ
ಪೆರ್ಮಾಣಿದೇವ ಮತ್ತು ತ್ರಿಭುವನ ಮಲ್ಲ ಅಂತ ಬಿರುದುಗಳನ್ನು ಏನ್ ಮಾಡಿದ್ರು ಅಂತಂದ್ರೆ ಆರ್ಯ ವಿಕ್ರಮಾದಿತ್ಯ
Thank you.